ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ದಿನೇಶ್ ಭಟ್ ಅಂತ ಹೇಳಿ. ಮೇ ತಿಂಗಳಿನ ಕುಂಭರಾಶಿ, ಕುಂಭರಾಶಿಯಾಧಿಪತಿಯಾಗಿರ್ತಕ್ಕಂತಹ ಶನಿ ವ್ಯಯಸ್ಥಾನದಲ್ಲಿದ್ದಾನೆ. ಆರೋಗ್ಯ ವಿಚಾರದಲ್ಲಿ ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕು. ಯಾಕೆಂದರೆ ಜನ್ಮ ಶನಿ ವ್ಯಯದಲ್ಲಿದ್ದರೆ ಪುರೋಭಿವೃದ್ಧಿಹೀನ ಎಂಬುದಾಗಿ ಹೇಳ್ತಾರೆ. ಒತ್ತಡದಿಂದ ಮತ್ತು ಭಯದಿಂದ ಕೆಲಸ ಮಾಡತಕ್ಕಂತಹ ಪರಿಸ್ಥಿತಿ ಎದುರಾಗ್ತದೆ. ಹನುಮಾನ್ ಚಾಲೀಸ್ ಪಾರಾಯಣ ಮಾಡುವ ಮೂಲಕ, ಹನುಮಂತ ದೇವರ ಆರಾಧನೆ ಮಾಡುವ ಮೂಲಕ ಅಥವಾ ವಾಯುಸ್ಥಿತಿ ಪಾರಾಯಣ ಮಾಡುವ ಮೂಲಕ ಉತ್ತಮವಾಗಿರ್ತಕ್ಕಂತಹ ಆರೋಗ್ಯದಲ್ಲಿ ಫಲವನ್ನು ಮೇ ತಿಂಗಳಿನಲ್ಲಿ ಪಡಿಬಹುದು. ಆದರೆ ಹೇಳ್ತಾ ಇದ್ದೇನೆ, ಕುಂಭರಾಶಿಯವರು ಮೇ ಇಡೀ ತಿಂಗಳು ಅಂದರೆ ಜೂನ್ 9ನೇ ತಾರೀಕು ತನಕ ಆರೋಗ್ಯ ವಿಚಾರದಲ್ಲಿ ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ದ್ವಿತೀಯ ಸ್ಥಾನದಿಂದ ಹಣಕಾಸಿನ ವಿಚಾರವನ್ನು ಚಿಂತನೆ ಮಾಡಬೇಕು ಅಂತ ದ್ವಿತೀಯ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಗುರು ವ್ಯಯಸ್ಥಾನದಲ್ಲಿದ್ದಾನೆ. ನೀಚನಾಗಿ ವಕ್ರಿಯನಾಗಿ ಇದ್ದಾನೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಮುಗ್ಗಟ್ಟು, ಆರ್ಥಿಕವಾಗಿ ಹಿನ್ನಡೆ ಉಂಟಾಗ್ತದೆ ಎಂಬುದನ್ನು ತಿಳಿಸ್ತಾ ಇದ್ದೇನೆ. 5ನೇ ತಾರೀಕು ನಂತರ ಸ್ವಲ್ಪ ಚೇತರಿಕೆ, ಯಾರು ಸಹಾಯಕ್ಕೆ ಬರದೇ ಇದ್ದರೂ ಕೂಡ ಸ್ವಪ್ರಯತ್ನದಿಂದ ಜಯವನ್ನು ಗಳಿಸಲಿಕ್ಕೆ ಬೇಕಾಗುವಂತಹ ಪ್ರಯತ್ನವನ್ನು ನೀವು ಮಾಡ್ತೀರಾ ಎಂಬುದನ್ನು ತಿಳಿಸ್ತಾ ಇದ್ದೇನೆ. ಈ ಮೇ ಇಡೀ ತಿಂಗಳು ಸಹಿತ ಹಣಕಾಸಿನ ವ್ಯವಹಾರವನ್ನು ಮಾಡದೇ ಇರುವುದು ಬಹಳ ಒಳ್ಳೆಯದು. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಆ ಶುಕ್ರ ಶುಭ ಫಲಗಳನ್ನು ಉಂಟು ಮಾಡ್ತಾನೆ ಎಂಬುದನ್ನು ತಿಳಿಸ್ತಾ ಇದ್ದೇನೆ.